ನೋಡಿ, ಇವತ್ತು ದೆಹಲಿಯಲ್ಲಿ ಸಭೆಯನ್ನು ಕರೆಯಲಾಗಿದೆ. ಎಲ್ಲ ಸಂಸದ ಸದಸ್ಯರ ಜೊತೆ, ದೆಹಲಿಯ ಮುಖಂಡರುಗಳ ಜೊತೆ, ಎಲ್ಲ ಪಕ್ಷದವರು, ನಮ್ಮ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಎಲ್ಲರೂ ಕೂಡ ಸೇರಿ ಅಲ್ಲಿ ಡಿಸ್ಕಸ್ ಮಾಡಿ ಮುಂದೆ ಯಾವ ಹೆಜ್ಜೆ ಇಡಬೇಕು. ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ನೀರಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದು ಅವಶ್ಯಕತೆ, ಬೇಡಿಕೆ ಇದ್ದೇ ಇರ್ತದೆ, ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಅದನ್ನು ಈಗ ಮಳೆ ಸರಿಯಾದ ರೀತಿಯಲ್ಲಿ ಬರದೇ ಇರೋದ್ರಿಂದ ತೊಂದರೆಗಳಂತೂ ಆಗ್ತಾ ಇದೆ. ಸೊ ಆ ದೃಷ್ಟಿಯಲ್ಲಿ ಏನೇನು ನಿಲುವುಗಳನ್ನು ತಗೊಳ್ಬೇಕು ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನನಗೂ ಇಲ್ಲ, ಸಭೆ ಆಗಲಿ, ಸಭೆ ಮುಂಚೆನೇ ನಾವು ಹೇಳೋದು ಸರಿ ಇಲ್ಲ. ಅದೆಲ್ಲರೂ ಒಕ್ಕೊರಳಿಂದ ಒಂದಾಗಿ ಒಗ್ಗಟ್ಟಾಗಿ ನಾವೆಲ್ಲ ಇರಬೇಕಾಗ್ತದೆ. ಯಾಕಂದರೆ ನಮ್ಮ ನಾಡಿನ ನಮ್ಮ ಜನರ ಹಿತವನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಯಾವುದೇ ರಾಜಕೀಯನೂ ಕೂಡ ಅವಶ್ಯಕತೆ ಇಲ್ಲ. ನಾವು ಒಂದಾಗಿ ಹೋರಾಟವನ್ನು ಮಾಡಬೇಕಾಗ್ತದೆ. ಸರ್ಕಾರದಲ್ಲಿ ಮೂರು ಡಿಸಿಎಂಗಳ ಖರ್ಚು ಆಗ್ತಾ ಇದೆ, ಸಿ ಟಿ ರವಿ ಅವರಿಗೆ ಯಾಕೆ ಸುಮ್ಮನೆ ಅನಾವಶ್ಯಕ ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ ಮಾತಾಡ್ತಾರೋ ಗೊತ್ತಿಲ್ಲ. ಸ್ವಲ್ಪ ತಿಳ್ಕೊಬೇಕು. ಅವರೀಗ ಅವ್ರ ಕ್ಷೇತ್ರದಲ್ಲಿ ಸೋತಾಯಿತು, ದೆಹಲಿಯಿಂದ ಕೂಡ ಅವ್ರನ್ನ ವಾಪಸ್ ಕಳಿಸ್ತಾ ಇದ್ದಾರೆ. ಪ್ರತಿಯೊಂದರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಚಟ ಇದೆ. ಇದು ದೊಡ್ಡ ವಿಚಾರ ಏನಲ್ಲ. ಹಿಂದೆ ಕೂಡ ಸಿದ್ದರಾಮಯ್ಯವರು ಶಿವಕುಮಾರ್ ಬಗ್ಗೆ ಮಾತಾಡಿ ಅವ್ರು ಸೋತರು. ಈಗ ಇದ್ರ ಬಗ್ಗೆ ಮಾತಾಡಿ, ಇದೇನು ದೊಡ್ಡ ಸಬ್ಜೆಕ್ಟ್ ಅಲ್ವೇ ಇಲ್ಲ, ಇದೇನು ಭಾಳ ಮುಖ್ಯವಾದ ಸಬ್ಜೆಕ್ಟ್ ಏನಲ್ಲ. ಇದರಲ್ಲಿ ಯಾವುದೇ ರೀತಿಯ ನಮ್ಮಲ್ಲಿ ಒಡಕೇನಿಲ್ಲ, ಅವೆಲ್ಲ ಒಗ್ಗಟ್ಟಾಗಿದ್ದೇವೆ. ಯಾವುದೇ ತೀರ್ಮಾನಗಳಿದ್ರೆ ಅದು ನಮ್ಮ ಹೈಕಮಾಂಡ್ ಮಾಡ್ತದೆ. ಕೆಲವು ಜನ ಬೇರೆ ಅಭಿಪ್ರಾಯಗಳಿರ್ಬೋದು, ರಾಜೀನಾಮೆ ಒಂದು ಅಭಿಪ್ರಾಯ ಇರ್ಬೋದು, ಅದರ ಅರ್ಥ ಏನು, ಅದ್ರ ಡಿಫ್ರೆನ್ಸಸ್ ಏನಿಲ್ಲ. ಅದು ಖಂಡಿತವಾಗಿಯೂ ಅದು ತಂಬಾಕುನ ಸೇವನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಅದು ಅದ್ರ ಬಗ್ಗೆ ನಿಯಂತ್ರಣ ಮಾಡ್ತಕ್ಕಂಥ ಭಾಳ ಮುಖ್ಯ. ಯಾವ ರೀತಿ ನಾವೀಗ ಎಲ್ಲ ಕಡೆ ತಮ್ಮ ಏನು ಸಿಗರೇಟನ್ನು ನಿಷೇಧ ಮಾಡಿದ್ದೀವಿ, ಅದೇ ಪ್ರಕಾರ ಇದನ್ನು ಕೂಡ ನಾವು ಅವಕಾಶ ಕೊಡಬಾರ್ದು ಅಂತ ನಮ್ಮ ಉದ್ದೇಶ. ಇದಕ್ಕೆ ನಮ್ಮ ಆ್ಯಕ್ಟ್ ಅಮೆಂಡ್ಮೆಂಟನ್ನು ತರ್ತಾ ಇದ್ದೀವಿ.